ಐಡಿಯಾ ನ್ಯೂಸ್ಗೆ ಸ್ವಾಗತ. ಸಮಯ 11:30. ವಿಕಾಸಸೌಧದಲ್ಲಿ ಮಾನ್ಯ ತೋಟಗಾರಿಕೆ ಯೋಜನಾ ಸಚಿವರು, ಕೋಲಾರ ಜಿಲ್ಲಾ ಉಸ್ತುವಾರಿಯಾದ ಶ್ರೀಯುತ ಮುನಿರತ್ನರವರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದರು. ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಆಗಮಿಸಿದ್ರು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದ ಜನರಿಗೆ ತಮ್ಮ ಸೇವಾ ಅವಶ್ಯಕತೆ ಇದೆ, ದಯವಿಟ್ಟು ಎಲ್ಲರೂ ನಿಷ್ಠೆಯಿಂದ ಎಲ್ಲ ಕೆಲಸವನ್ನು ಮುಗಿಸಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸೇವೆ ಜನರಿಗೆ ಬೇಕಾಗಿದೆ ಎಂದು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟು ಈ ಸಭೆಯಲ್ಲಿ ಭಾಗವಹಿಸಿದರು. ಏನೇ ಇರಲಿ, ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಅವರ ಸೇವೆಯನ್ನ ನಿಷ್ಠೆಯಾಗಿ ಮಾಡಿ ಜನರ ಸೇವೆ ಮಾಡೋದ್ರಲ್ಲಿ ಒಂದೆಜ್ಜೆ ಮುಂದೆ ಇರುತ್ತಾರೆ. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.